ಹಾಯ್ ಹೆಲೋ ನಮಸ್ಕಾರ, ಕರಾವಳಿ ಮಲ್ನಾಡ್ ವ್ಲಾಗ್ಸ್ ಆ್ಯಂಡ್ ರೆಸಿಪಿ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ಸಂಕ್ರಾಂತಿ ಸ್ಪೆಷಲ್ ಆಗಿ ಸಿಹಿ ಮತ್ತು ಖಾರ ಪೊಂಗಲ್ನ ಮಾಡ್ಕೊಂಡು ಬರೋಣ, ಬನ್ನಿ. ಇಲ್ಲಿ ನಾನು ಒಂದು ಬಾಣಲೆಯನ್ನು ತೆಗೆದುಕೊಂಡು ಅದಕ್ಕೆ ಮೂರು ಸಣ್ಣ ಲೋಟದಷ್ಟು ಹೆಸರು ಬೇಳೆಯನ್ನು ಹಾಕಿದ್ದೇನೆ. ಮತ್ತು ಅದರಲ್ಲೇ ಮೂರು ಲೋಟ, ಅದೇ ಲೋಟದಲ್ಲಿ ಯಾವ ಲೋಟದಲ್ಲಿ ಹೆಸರು ಬೇಳೆಯನ್ನು ಹಾಕಿದ್ದೇವೋ ಅದೇ ಲೋಟದಲ್ಲಿ ಮೂರು ಲೋಟದಷ್ಟು ಅಕ್ಕಿಯನ್ನು ಹಾಕಿ ಲೋ ಫ್ಲೇಮಲ್ಲಿ 5-10 ನಿಮಿಷ ಹುರಿಯಬೇಕು. ಈ ಥರ ಹುರಿಯೋದ್ರಿಂದ ಪೊಂಗಲಿನ ರುಚಿ ಇನ್ನಷ್ಟು ಜಾಸ್ತಿ ಆಗುತ್ತದೆ. 10 ನಿಮಿಷ ನಾನು ಇಲ್ಲಿ ಹುರಿದಿದ್ದೇನೆ. ಇವಾಗ ಒಂದು ಪಾತ್ರೆಗೆ ಹಾಕಿ ನೀರನ್ನು ಸೇರಿಸಿ ಚೆನ್ನಾಗಿ ತೊಳೆದು ಒಂದು ಕುಕ್ಕರಿಗೆ ಹಾಕಿ ಸ್ವಲ್ಪ ಉಪ್ಪನ್ನು ಸೇರಿಸಿ 2 ವಿಸಲ್ ತೆಗೆದಿದ್ದೇನೆ. ನಾನಿದನ್ನು ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ ಮಾಡೋಕ್ಕೆ ಒಟ್ಟಿಗೆ ಇಟ್ಟಿದ್ದೇನೆ. ಈ ಥರ ಮಾಡೋದ್ರಿಂದ ನಮ್ಗೆ ಟೈಮ್ ಸೇವಿಂಗು ಆಗುತ್ತದೆ. ಇದಕ್ಕೆ ನಾವು 1:2 ನೀರನ್ನು ಸೇರಿಸಬೇಕು. ಫ್ರೆಂಡ್ಸ್, ಇನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣಿಸಿರುವ ಬೆಲ್ ಬಟನ್ ಒತ್ತಿ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಡಿ. ನೋಡಿ, ಇವಾಗ 2 ವಿಸಲ್ ಆಗಿದೆ. ಬೇಳೆ ಮತ್ತು ಅಕ್ಕಿ ಪರ್ಫೆಕ್ಟಾಗಿ ಬೆಂದಿದೆ. ಇವಾಗ ನಾನಿದನ್ನು ಡಿವೈಡ್ ಮಾಡ್ಕೊಳ್ತಿದ್ದೀನಿ, ಖಾರ ಪೊಂಗಲಿಗೂ ಮತ್ತು ಸ್ವೀಟ್ ಪೊಂಗಲಿಗೂ. ಸ್ವೀಟ್ ಪೊಂಗಲಿಗೆ ನಾನು ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ, ಮತ್ತು ಖಾರ ಪೊಂಗಲ್ನ ಕುಕ್ಕರಲ್ಲೇ ಮಾಡ್ತಾ ಇದ್ದೇನೆ. ಖಾರ ಪೊಂಗಲಿಗೆ 1 ಲೋಟದಷ್ಟು ನೀರನ್ನು ಸೇರಿಸಿದ್ದೇನೆ. ಸ್ವೀಟ್ ಪೊಂಗಲಿಗೆ 1 ಲೋಟದಷ್ಟು ಹಾಲನ್ನು ಸೇರಿಸಿದ್ದೇನೆ. ನಿಮ್ಮ ಹದ ನೋಡಿಕೊಳ್ಳಿ, ಇನ್ನೂ ತೆಳುಬೇಕಂದರೆ ಜಾಸ್ತಿ ನೀರು ಮತ್ತು ಜಾಸ್ತಿ ಹಾಲನ್ನು ಕೂಡ ಸೇರಿಸ್ಬೋದು. ಖಾರ ಪೊಂಗಲಿಗೆ 1 ಸ್ಪೂನಷ್ಟು ಜೀರಿಗೆ ಪುಡಿ ಮತ್ತು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಮುಂಚೆ ನಾವು ಉಪ್ಪು ಹಾಕೋದ್ರಿಂದ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ. ಅದನ್ನು ಗ್ಯಾಸ್ ಆನ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಆಗಲಿಕ್ಕೆ ಬಿಡಬೇಕು. ಇವಾಗ ಖಾರ ಪೊಂಗಲಿಗೆ 1/2 ಹೋಳಿನಷ್ಟು ತೆಂಗಿನ ತುರಿನ ಮತ್ತು ಸ್ವೀಟ್ ಪೊಂಗಲಿಗೂ 1/2 ಹೋಳಿನಷ್ಟು ತೆಂಗಿನ ತುರಿನ ಸೇರಿಸ್ತಾ ಇದ್ದೇನೆ. ಇವಾಗ ಒಂದೊಳ್ಳೆ ಮಿಕ್ಸ್ ಕೊಡೋಣ. ಇವಾಗ ಸ್ವೀಟ್ ಪೊಂಗಲಿಗೆ ನಾನು ಬೆಲ್ಲವನ್ನು ಸೇರಿಸ್ತಾ ಇದ್ದೇನೆ. ನಾನಿಲ್ಲಿ ಜೋನಿ ಬೆಲ್ಲ ಯೂಸ್ ಮಾಡಿದ್ದು. ನಿಮಗೆ ಜಾಸ್ತಿ ಸ್ವೀಟ್ ಬೇಕಾದರೂ ಜಾಸ್ತಿ ಬೆಲ್ಲನ ಸೇರಿಸ್ಕೊಳ್ಳಿ. ಇವಾಗ ಒಂದು ಒಗ್ಗರಣೆ ಸೌಟಿಗೆ 4-5 ಸ್ಪೂನಷ್ಟು ತುಪ್ಪವನ್ನು ಹಾಕಿ ತುಪ್ಪ ಕಾದ ಮೇಲೆ ಅದಕ್ಕೆ ಗೋಡಂಬಿ ಮತ್ತು ಒಣ ದ್ರಾಕ್ಷಿನ ಹಾಕ್ತಾ ಇದ್ದೇನೆ. ಒಣ ದ್ರಾಕ್ಷಿನ ಈ ಥರ ಫ್ರೈ ಮಾಡೋಕ್ಕಿಂತ ಮುಂಚೆ ಒಂದು 15-20 ನಿಮಿಷ ನೀರಲ್ಲಿ ನೆನೆಸಬೇಕು. ಆವಾಗ ಚೆನ್ನಾಗಿ ದ್ರಾಕ್ಷಿ ಉಬ್ಬಿ ಬರ್ತವೆ. ನೋಡಿ ಫ್ರೆಂಡ್ಸ್, ಇವಾಗ ಇದನ್ನು ನಾನು ಸ್ವೀಟ್ ಪೊಂಗಲಿಗೆ ಸೇರಿಸ್ತಾ ಇದ್ದೇನೆ. ಸಿಹಿಯಾದ ಪೊಂಗಲ್ ರೆಡಿಯಾಗಿದೆ. ಇದನ್ನು ಖಾರ ಪೊಂಗಲಿಗೆ ಸ್ವಲ್ಪ ತುಪ್ಪವನ್ನು ಹಾಕಿ ಗೋಡಂಬಿನ ಹುರಿದು ಖಾರ ಪೊಂಗಲಿಗೆ ಆ್ಯಡ್ ಮಾಡ್ತಾ ಇದ್ದೇನೆ. ಇನ್ನೂ ಸ್ವಲ್ಪ ತುಪ್ಪ ಹಾಕಿ 1 ಸ್ಪೂನ್ ಜೀರಿಗೆ, 15-20 ಕಾಳು ಮೆಣಸು, ಸಣ್ಣದಾಗಿ ಹೆಚ್ಚಿದಂಥ ಶುಂಠಿ, 6 ಹಸಿಮೆಣಸು ಉದ್ದವಾಗಿ ಹೆಚ್ಚಿದ್ದು, ಕರಿಬೇವಿನ ಸೊಪ್ಪು, ಸ್ವಲ್ಪ ಇಂಗನ್ನು ಸೇರಿಸಿ ಸ್ವಲ್ಪ ಫ್ರೈ ಮಾಡಿ ಅದಕ್ಕೇ ತೆಂಗಿನ ಚೂರನ್ನು, ಸಣ್ಣದಾಗಿ ಹೆಚ್ಚಿದಂಥ ತೆಂಗಿನಕಾಯಿ ಚೂರನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಇವಾಗ ಇದನ್ನು ಖಾರ ಪೊಂಗಲಿಗೆ ಸೇರಿಸೋಣ. ಒಗ್ಗರಣೆನ ಒಳ್ಳೆ ಮಿಕ್ಸ್ ಮಾಡಿ ಅದಕ್ಕೆ 1/2 ಹೋಳು ಲಿಂಬೆಹಣ್ಣನ್ನು ಹಿಂಡಿದ್ದೇನೆ.
ಲಿಂಬೆಹಣ್ಣು ಹಿಂಡೋದ್ರಿಂದ ರುಚಿ ಇನ್ನಷ್ಟು ಚೆನ್ನಾಗಿರುತ್ತದೆ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೇನೆ. ನೋಡಿ ಫ್ರೆಂಡ್ಸ್, ಹಬ್ಬಕ್ಕೆ ಮಾಡುವಂಥ ಖಾರ ಪೊಂಗಲ್, ಸ್ವೀಟ್ ಪೊಂಗಲ್ ರೆಡಿಯಾಗಿದೆ. ಧನ್ಯವಾದಗಳು.